ನಮಸ್ತೆ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಾಕಷ್ಟು ವಿಡಿಯೋಗಳಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದರು ಏನು ಅಂದರೆ ವೇತನ ಶ್ರೇಣಿ ಬಗ್ಗೆ ಹೇಳಿ ಒಂದು ಪೇ ಬಾಂಡ್ ಅಥವಾ ಪೇ ಸ್ಕೇಲ್ ಇರ್ತೈತಲ್ಲ ಅದನ್ನು ನಮ್ಗೆ ಸರಿಯಾಗಿ ಎಕ್ಸ್ಪ್ಲನೇಷನ್ ಗೊತ್ತಾಗ್ತಾ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಸುಮಾರು ನಮ್ಮ ವಿಡಿಯೋಗಳ ಕೆಳಗಡೆ ಅದರಲ್ಲೂ ನಾವು ಭಾಳ ಇಂಪಾರ್ಟೆಂಟಾಗಿ ಸುಮಾರು ಈಗ ನಾಲ್ಕೈದು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಪ್ರಾರಂಭದಲ್ಲಿ ಸೇರ್ಕೊಂಡಂಥ ಸಂದರ್ಭದಲ್ಲಿ ಹೇಳಿದ್ದ ಪಿ ಎಸ್ ಐದು ಹೇಳಿದ್ದೋ ಪೊಲೀಸ್ ದ ಕಾನ್ಸ್ಟೇಬಲ್ದು ಹೇಳಿದ್ದೋ ಎಸ್ ಡಿ ಎದು ಹೇಳಿದ್ದೋ ಎಫ್ ಡಿ ಎದು ಹೇಳಿದ್ದೋ ಅದೇ ರೀತಿ ಇಲ್ಲಿ ಈಗ ವೇತನ ಶ್ರೇಣಿ ಬಗ್ಗೆ ಹೇಳಿದರು ವೇತನ ಶ್ರೇಣಿ ನೋಡಿ ಎಕ್ಸಾಂಪಲ್ಲು ಈಗ ಇದು ಪಿ ಎಸ್ ಐ ವೇತನ ಶ್ರೇಣಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇದು ಪಿ ಎಸ್ ಐ ಸ್ಯಾಲ್ರಿ ನಮಗೆಲ್ಲ ಗೊತ್ತಿರುವಂತೆ ಮೂವತ್ತೇಳು ಸಾವಿರದ ಒಂಬೈನೂರಿಂದ ಎಪ್ಪತ್ತು ಸಾವಿರದ ಐವತ್ತಿದೆ ಸುಮಾರು ಜನ ಏನು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅಥವಾ ತಲುಪಿ ತಿಳ್ಕೊಂಡಿದ್ದಾರೆ ಅಂದರೆ ಮೂವತ್ತೇಳು ಸಾವಿರದ ಒಂಬೈನೂರ ಇದು ಬೇಸಿಕ್ ಇರುತ್ತೆ ಗ್ರಾಸು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ಗ್ರಾಸ್ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಈಗ ಗ್ರಾಸ್ ಅಂತ ತಿಳ್ಕೊಂಡ್ರೆ ಇದ್ರ ತಪ್ಪು ಇದು ಇದು ಒಂದು ಹಂತದ ಇರ್ತಕ್ಕಂತಹ ವೇತನ ಶ್ರೇಣಿ ಇದು ಮೂವತ್ತೇಳು ಸಾವಿರದ ಒಂಬೈನೂರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತಕ್ಕೆ ಒಂದೇ ರೀತಿಯಾಗಿರ್ತಕ್ಕಂತಹ ಒಂದು ಹಂತದ ಸೇನು ಸ್ಯಾಲ್ರಿ ಅಂತೇಳಿಬಿಟ್ಟು ಸ್ಕೇಲ್ ಅಂತೇಳ್ಬಿಟ್ಟು ಏನು ಮಾಡಿದ್ದಾರೆ ಫಿಕ್ಸ್ ಮಾಡಿದ್ದಾರೆ ಈಗ ಹೆಂಗೆ ಅರ್ಥ ಮಾಡ್ಕೋಬೇಕು ನೋಡಿ ನೀವು ಯಾವುದಾದ್ರೂ ಜಾಬ್ ನೋಟಿಫಿಕೇಷನ್ ಆದ ಸಂದರ್ಭದಲ್ಲಿ ಅಲ್ಲಿ ವೇತನ ಶ್ರೇಣಿ ಅಂತೇಳಿ ಈ ಥರ ಇರ್ತೈತೆ ನೋಡಿ ಎಕ್ಸಾಂಪಲ್ ಪಿ ಎಸ್ ಐದು ಇಲ್ಲಿ ಮೂವತ್ತೇಳು ಸಾವಿರದ ಒಂಬೈನೂರು ಒಂಬೈನೂರ ಐವತ್ತು ಮೂವತ್ತು ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಸಾವಿರದ ನೂರು ನಲವತ್ತಾರು ಸಾವಿರದ ನಾನ್ನೂರು ಸಾವಿರದ ಇನ್ನೂರೈವತ್ತು ಐವತ್ತ್ಮೂರು ಸಾವಿರದ ಒಂಬೈನೂರು ಸಾವಿರದ ನಾನ್ನೂರೈವತ್ತು ಅರವತ್ತೈದು ಸಾವಿರದ ಆರುನೂರು ಸಾವಿರದ ಆರುನೂರೈವತ್ತು ಎಪ್ಪತ್ತು ಸಾವಿರದ ಎಂಟುನೂರೈವತ್ತು ಅಂತ ಈ ರೀತಿ ಇದೆ ನೋಡಿ ಇದು ಪ್ರಾರಂಭದ್ದಿದು ಇದು ಲಾಸ್ಟ್ ಇರ್ತಕ್ಕಂತಹ ಒಂದು ಅವ್ರದ್ದು ಬೇಸಿಕ್ಕು ಇರ್ತಕ್ಕಂಥ ಮದ್ದದ ಒಂದು ಹಂತವನ್ನು ಇಲ್ಲಿಟ್ಟಿದ್ದಾರೆ ಈಗ ಹೆಂಗೆ ನೀವು ಎಕ್ಸಾಂಪಲ್ಲು ಎರಡು ಸಾವಿರದ ಇಪ್ಪತ್ತ ಒಂದು ಜನವರಿನಲ್ಲಿ ಕೆಲಸಕ್ಕೆ ಸೇರಿದ್ರಿ ಅಂತ ಭಾವಿಸೋಣ ನೀವು ಯಾವ ತಿಂಗಳಲ್ಲಿ ಬೇಕಾದ್ರೂ ಸೇರ್ಬೋದು ಇಲ್ಲಿ ನಾನು ನನ್ನ ಅನುಕೂಲಕ್ಕೆ ಏನು ಮಾಡಿದ್ದೀನಿ ಜನವರಿ ಅಂತ ತಗೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ನೀವು ಕೆಲಸಕ್ಕೆ ಸೇರಿದ ಸಂದರ್ಭದಲ್ಲಿ ನಿಮಗೆ ಬೇಸಿಕ್ ಬಂದು ಬೇಸಿಕ್ ಅಂತಕ್ಕಂಥದ್ದು ಮೂವತ್ತ ಏಳು ಸಾವಿರದ ಒಂಬೈನೂರು ಬೇಸಿಕ್ ಆಗಿರುತ್ತದೆ ಇದರ ಆಧಾರದ ಮೇಲೆ ಡಿ ಎ ಇದರ ಆಧಾರದ ಮೇಲೆ ಎಚ್ ಆರ್ ಎ ಕೊಡ್ತಾರೆ ಮೆಡಿಕಲ್ ಕಾಮನ್ನಾಗಿ ಇನ್ನೂರು ರೂಪಾಯಿ ಕೊಡ್ತಾರೆ ಮತ್ತು ಎಕ್ಸ್ಟ್ರಾ ಲಯೆನ್ಸ್ಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಪಿ ಎಸ್ ಐಗೆ ಕೊಡ್ತಾರೆ ಅಂತ ನಾವು ಹೇಳಿದ್ದೀವಿ ಇಷ್ಟು ಬೇಸಿಕ್ ಈ ಬೇಸಿಕ್ ಆದಮೇಲೆ ನೆಕ್ಸ್ಟ್ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ ಎರಡು ಜನವರಿಗೆ ನಿಮಗೆ ಎಷ್ಟು ಬೇಸಿಕ್ ಆಗುತ್ತೆ ಅಂತಂದರೆ ಬೇಸಿಕಿಗೆ ನಾವು ಇದು ನೋಡಿ ಒಂಬೈನೂರ ಐವತ್ತು ಆ್ಯಡ್ ಮಾಡಬೇಕು ಅಂತ ಅದ್ರ ಅರ್ಥ ನೆಕ್ಸ್ಟ್ ವರ್ಷ ಅದು ಇದನ್ನೇ ಅಂತ ಕರಿತಿ ನಾವು ವಾರ್ಷಿಕ ವೇತನ ಬಡ್ತಿ ಅಂತ ಕರಿತೀವಿ ಯಾಕೆಂದರೆ ವರ್ಷದಿಂದ ವರ್ಷಕ್ಕೆ ಬೇಸಿಕ್ ಏನು ಮಾಡ್ತಾನೆ ಜಾಸ್ತಿ ಮಾಡ್ತಾರೆ ಆ ಜಾಸ್ತಿ ಮಾಡೋ ವಿಧಾನನ ಏನು ಮಾಡಿದ್ದಾನೆ ಅಂದರೆ ವೇತನ ಶ್ರೇಣಿಯಲ್ಲಿ ಕೊಟ್ಕೊಂಡೋಗಿದ್ದಾನೆ ಅಷ್ಟನ್ನೇ ಇನ್ನು ಬೇರೆ ಅದ್ರಕ್ಕೇನು ವಿಶೇಷವಾಗಿರ್ತಕ್ಕಂತಹ ತಿಳುವಳಿಕೆ ಏನು ಬೇಕಾಗಿಲ್ಲ ಒಂದು ಸಣ್ಣ ಕಾಮನ್ ಸೆನ್ಸು ಒಂದು ಸಣ್ಣ ನಾಲೆಡ್ಜ್ ಇದಕ್ಕೆ ಸಾಕು ಅಂತ ನಾನು ಭಾವಿಸ್ತೀನಿ ನೋಡಿ ಮೊದಲನೇ ವರ್ಷ ಮೂವತ್ತೇಳು ಸಾವಿರದ ಒಂಬೈನೂರ ನಿಮ್ಮ ಇದೆ ನಿಮ್ಮ ಜೀವನ ಪರ್ಯಂತ ಅಂದರೆ ನೀವು ಅರವತ್ತು ವರ್ಷ ಆಗೋವರೆಗೂ ಇದೇ ಬೇಸಿಕ್ ಇರೋದಿಲ್ಲ ಪಿ ಎಸ್ ಕೆಲ ಚೇಂಜ್ ಆದಂಗೆ ಚೇಂಜ್ ಆಗುತ್ತೆ ಅದನ್ನು ಅರ್ಥಪಡಿಸಿದ್ರೆ ವರ್ಷ ವರ್ಷ ಬೇಸಿಕ್ ಬೇಸಿಕ್ ಜಾಸ್ತಿ ಆಗ್ತಾ ಇರ್ತೈತೆ ವರ್ಷಕ್ಕೆ ಎರಡು ಬಾರಿ ಡಿ ಎ ಕೊಡ್ತಾರೆ ಈಗ ನೋಡಿ ಹೆಂಗೆ ಈಗ ಚೇಂಜ್ ಆಗುತ್ತೆ ಈಗ ಒಂಬೈನೂರೈವತ್ತು ಅಂದ್ರೇನು ಇದನ್ನು ನೆಕ್ಸ್ಟ್ ಇಯರ್ಲಿ ಇನ್ಕ್ರಿಮೆಂಟ್ ಐವತ್ತು ಸೇರಿಸ್ಕೊಳ್ಬೇಕು ಯಾವುದಕ್ಕೆ ಮೂವತ್ತೇಳು ಸಾವಿರದ ಒಂಬೈನೂರಿಗೆ ಐವತ್ತು ಸೇರಿಸ್ಕೊಂಡ್ರೆ ಎಷ್ಟಾಗುತ್ತೆ ಐವತ್ತು ಸೇರಿಸಿದಾಗ ಮುಂದಿನ ವರ್ಷದ ಆ ದಿನದಲ್ಲಿ ನಿಮ್ಮ ಬೇಸಿಕ್ ಎಷ್ಟಾಗಿರುತ್ತೆ ಅಂದರೆ ಸೊನ್ನೆ ಐದು ಎಂಟು ಎಂಟು ನೂರು ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಬೇಸಿಕ್ ಆಗುತ್ತಿದ್ದು ಇದು ನೆಕ್ಸ್ಟ್ ವರ್ಷದ ಬೇಸಿಕ್ಕು ನೆಕ್ಸ್ಟ್ ಈ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಬರೋವರೆಗೂ ಒಂಬೈನೂರ ಐವತ್ತು ಇಯರ್ಲಿ ಇಯರ್ಲಿ ಸೇರಿಸ್ತಾ ಇರಬೇಕು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ ಮೂರು ಜನವರಿಗೆ ಜನವರಿಗೆ ಮೂವತ್ತೊಂಬೈನೂರೈವತ್ತು ಸೇರಿಸಬೇಕು ಮೂವತ್ತೊಂಬೈನೂರೈ ಸೇರಿಸು ಸೇರಿಸಿದ್ರೆ ಸೊನ್ನೆ ಐದೈದು ಕುಡಿದ್ರತ್ತು ಸೊನ್ನೆ ಒಂಬತ್ತು ಒಂಬತ್ತು ಹದಿನೆಂಟಕ್ಕೆ ಎಂಟು ದಶಕ ಒಂದು ಒಂದು ಒಂಬತ್ತು ಅಂದರೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಬಂತು ನೋಡಿರಿ ಅಂದರೆ ಇಲ್ಲಿಗೆ ಬಂತು ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಬಂತು ಇದು ಒಂದು ಹಂತ ನೋಡಿ ಇದು ಪ್ರಾಥಮಿಕ ಹಂತ ಪ್ರಾರಂಭದಲ್ಲಿ ನಿಮಗೆ ಬೇಸಿಕ್ ಇರ್ತಕ್ಕಂಥದ್ದು ಮೂವತ್ತೇಳು ಸಾವಿರದ ಒಂಬೈನೂರು ಅದರ ಮೇಲೆ ಡಿ ಎಚ್ ಹೆಚ್ ಆರ್ ನಾನೆಲ್ಲ ಹೇಳಿದ್ದೀನಿ ಈಗ ಇದನ್ನು ವೇತನ ಶ್ರೇಣಿ ಪರಿಚಯ ಮಾಡ್ತಿರೋದ್ರಿಂದಾಗಿ ಫಸ್ಟ್ ವರ್ಷ ಬೇಸಿಕ್ ಇಷ್ಟು ಮೂವತ್ತೇಳು ಸಾವಿರದ ಒಂಬೈನೂರು ಇರ್ತದೆ ನೆಕ್ಸ್ಟ್ ವರ್ಷ ಮೂವತ್ತೆಂಟು ಸಾವಿರದ ಐವತ್ತಾಗುತ್ತೆ ಮೂರನೇ ವರ್ಷ ನಿಮಗೆ ಅಪಾಯಿಂಟ್ ಆಗಿ ಮೂರನೇ ವರ್ಷಕ್ಕೆ ಹೋದಾಗ ಮೂವತ್ತೊಂಬತ್ತು ಸಾವಿರದ ಎಂಟುನೂರಾಗುತ್ತೆ ಎಂಟುನೂರಾದಾಗ ನೆಕ್ಸ್ಟ್ ವರ್ಷಕ್ಕೆ ಇನ್ಕ್ರಿಮೆಂಟ್ ಸೇರಿಸಬೇಕಾದ್ರೆ ಸಾವಿರದ ನೂರು ರೂಪಾಯಿ ಸೇರಿಸಬೇಕಾಗುತ್ತೆ ಯಾವಾಗ ಸಾವಿರದ ನೂರು ರೂಪಾಯಿ ಸೇರಿಸೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಬಂದಂಥ ಸಂದರ್ಭದಲ್ಲಿ ಜನವರಿ ಬಂದಾಗ ನಿಮ್ಮ ಬೇಸಿಕ್ಗೆ ಇದು ಇದು ದಾಟಿರೋದ್ರಿಂದ ಅದ್ರ ಪಕ್ಕದ್ದು ಇದು ಬಂದರೆ ಇದ್ರ ಪಕ್ಕದ ಸೇರಿಸ್ಬೇಕಾಗತ್ತೆ ಎಷ್ಟು ಆವಾಗ ಸಾವಿರದ ನೂರು ರೂಪಾಯಿನ ಇಯರ್ಲಿ ಇನ್ಕ್ರಿಮೆಂಟ್ ಅಂತೇಳಿ ಸೇರಿಸಬೇಕು ಆವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಗೆ ಎಷ್ಟಾಗುತ್ತೆ ಅಂದರೆ ಎರಡು ನೂರು ಕೊಡಬೇಕು ಸೊನ್ನೆ ಎಂಟು ಒಂದು ಒಂಬತ್ತು ಒಂಬತ್ತು ಒಂದು ಹತ್ತು ದಶಕ ಒಂದು ಮೂರು ಒಂದು ನಾಲ್ಕು ನಲ್ವತ್ತು ಸಾವಿರದ ಒಂಬೈನೂರು ರೂಪಾಯಿ ಆಯಿತು ಈ ನಲವತ್ತು ಸಾವಿರದ ಒಂಬೈನೂರಕ್ಕೆ ಮತ್ತೆ ವರ್ಷ ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಸಾವಿರದ ನೂರು ಕೊಡಬೇಕು ಮತ್ತೆ ಸಾವಿರದ ನೂರು ಕೊಡಬೇಕು ಈ ರೀತಿ ಕೂಡ್ಕೊಂಡು ಹೋಗ್ತಾ ಇದ್ದಾಗ ಇದು ಎಲ್ಲಿಗೆ ಬರುತ್ತೋ ನಲವತ್ತಾರು ಸಾವಿರದ ನಾನ್ನೂರು ಎಲ್ಲಿಗೆ ಬರುತ್ತೋ ಇದು ನೋಡೋಣ ಎಕ್ಸಾಂಪಲ್ ಎಷ್ಟಾಗುತ್ತೆ ಅಂತ ನಾನು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಜನವರಿಗೆ ಮತ್ತೆ ಇಷ್ಟೇ ಕೊಡಬೇಕು ಯಾಕೆಂದರೆ ಎಲ್ಲಿವರೆಗೂ ಅಂದರೆ ಮುಂದಿನ ನಲವತ್ತಾರು ಸಾವಿರದ ನಾನ್ನೂರು ಹೋಗೋವರೆಗೂ ಸಾವಿರದ ನೂರೇ ಕೊಡ್ತಾ ಇರಬೇಕು ಆ ನಲವತ್ತಾರು ಸಾವಿರದ ನಾನ್ನೂರು ಬಂದಾಗ ಮುಂದಿನ ವರ್ಷಕ್ಕೆ ಸಾವಿರದ ಇನ್ನೂರ ಐವತ್ತು ಕೊಡಬೇಕಾಗುತ್ತೆ ನೋಡೋಣ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಸಾವಿರದ ನೂರು ರೂಪಾಯಿನೇ ಕೊಡಬೇಕು ಆವಾಗ ಎಷ್ಟಾಗುತ್ತೆ ಸೊನ್ನೆ ಸೊನ್ನೆ ಒಂಬತ್ತೊಂಬತ್ತು ಸೊನ್ನೆ ಒಂದು ಒಂದು ಎರಡು ನಲವತ್ತೆರಡು ಸಾವಿರ ಆಯಿತು ಯಾವಾಗ ಎರಡು ಸಾವಿರದ ಇಪ್ಪತ್ತೈದು ಜನವರಿಗೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಜನವರಿಗೆ ಜನವರಿಗೆ ನಲವತ್ತೆರಡು ಸಾವಿರಕ್ಕೆ ಮತ್ತೆ ಎಷ್ಟು ಕೊಡಬೇಕು ಮತ್ತೆ ಸಾವಿರದ ನೂರೇ ಕೊಡಬೇಕು ಯಾಕೆ ಹೆಂಗೆ ಕೊಡಬೇಕು ಅಂದರೆ ಇಲ್ಲಿವರೆಗೂ ಇನ್ನೂ ಇಲ್ಲೂ ದಾಟೆ ಇಲ್ಲ ನಾವು ಈ ಸ್ಕೇಲಿಗೆ ದಾಟೇ ಇಲ್ಲ ಈ ಸ್ಕೇಲ್ ದಾಟೋವರೆಗೂ ಸಾವಿರದ ನೂರೇ ಕೊಡ್ತಾ ಹೋಗ್ತಾ ಇರಬೇಕು ಇಯರ್ಲಿ ಇನ್ಕ್ರಿಮೆಂಟ್ಗೆ ಎಸ್ ನೆಕ್ಸ್ಟ್ ಮತ್ತೆ ಸಾವಿರದ ನೂರು ಕೊಡ್ತಾ ಹೋಗ್ತೀನಿ ಎಸ್ ಸೊನ್ನೆ ಸೊನ್ನೆ ಒಂದು ಎರಡು ಒಂದು ಮೂರು ನಾಲ್ಕು ನಲ್ವತ್ತ್ಮೂರು ಸಾವಿರದ ನೂರಾಯ್ತು ಈ ನಲವತ್ತ್ಮೂರು ಸಾವಿರದ ನೂರಾಯ್ತು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೇಳು ಜನವರಿ ಜನವರಿಗೆ ಮತ್ತೆ ಸಾವಿರದ ನೂರು ಕೊಡಬೇಕು ಸಾವಿರದ ನೂರು ಕೊಡಿದ್ರೆ ಎಷ್ಟಾಗುತ್ತೆ ಸೊನ್ನೆ ಸೊನ್ನೆ ಒಂದು ಒಂದು ಎರಡು ಮೂರು ಒಂದು ನಾಲ್ಕು ನಲ್ವತ್ನಾಲ್ಕು ಸಾವಿರದ ಇನ್ನೂರಾಗುತ್ತೆ ನೆಕ್ಸ್ಟ್ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟು ಜನವರಿಗೆ ಮತ್ತೆ ಸಾ ಏನು ಸಾವಿರದ ನೂರು ಕೊಡಬೇಕು ಇಯರ್ಲಿ ಇನ್ಕ್ರಿಮೆಂಟ್ ಸಾವಿರದ ನೂರು ಕೊಡಿದ್ರೆ ಕೊಡಿದ್ರಷ್ಟಾಗುತ್ತೆ ಸೊನ್ನೆ ಸೊನ್ನೆ ಎರಡು ಒಂದು ಮೂರು ನಾಲ್ಕು ಒಂದು ಐದು ನಲವತ್ತೈದು ಸಾವಿರದ ಮುನ್ನೂರಾಗುತ್ತೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೊಂಬತ್ತು ಜನವರಿಗೆ ನೆಕ್ಸ್ಟು ಅಂದರೆ ಇಯರ್ಲಿ ಒಂದು ಇನ್ಕ್ರಿಮೆಂಟ್ ಕೊಟ್ಟೇ ಕೊಡ್ತಾರೆ ನೀವು ಯಾವ ತಿಂಗಳಲ್ಲಿ ಅಪಾಯಿಂಟ್ ಆಗಿರ್ತೀರೋ ಆ ತಿಂಗ್ಳಿಗೆ ಒಂದು ಇಂಕ್ರಿಮೆಂಟ್ ಕೊಡೋ ಸಿಸ್ಟಮು ಇದೆ ನೆಕ್ಸ್ಟ್ ಈಗ ನಲವತ್ತೈದು ಸಾವಿರದ ಮುನ್ನೂರಕ್ಕೆ ಮತ್ತೆ ಸಾವಿರದ ನೂರು ಕೊಡಬೇಕು ಸಾವಿರದ ನೂರು ಕುಡಿದ್ರೆ ಸೊನ್ನೆ ಸೊನ್ನೆ ಮೂರು ಒಂದು ನಾಲ್ಕು ಐದು ಒಂದು ಆರು ನಾಲ್ಕು ನಲವತ್ತಾರು ಸಾವಿರದ ನಾನ್ನೂರು ನೋಡಿ ನಲ್ವತ್ತಾರು ಸಾವಿರದ ನಾನ್ನೂರಕ್ಕೆ ಬಂದ್ವಿ ಈ ನಲವತ್ನಾಲ್ ನಲವತ್ತಾರು ಸಾವಿರದ ನಾನ್ನೂರಕ್ಕೆ ಬಂದ ಮೇಲೆ ಎಷ್ಟಾಗುತ್ತೆ ಆವಾಗ ನೆಕ್ಸ್ಟ್ ವರ್ಷದ ಇನ್ಕ್ರಿಮೆಂಟ್ ಎರಡು ಸಾವಿರದ ಮೂವತ್ತು ಜಾನುವರಿಗೆ ನೋಡಿ ಈ ನಲವತ್ತ ಆರು ಸಾವಿರದ ನಾನ್ನೂರಕ್ಕೆ ನೋಡಿ ಇದು ಕೊಡಬೇಕಾಗುತ್ತೆ ನೆಕ್ಸ್ಟ್ ವರ್ಷದ ಇನ್ಕ್ರಿಮೆಂಟ್ ಇಲ್ಲಿಗೆ ಜಂಪ್ ಆಗಿಬಿಡುತ್ತೆ ಹಾಗೆ ನೋಡಿ ಮೂವತ್ತೇಳು ಸಾವಿರದ ಒಂಬೈನೂರಕ್ಕೆ ಒಂಬೈನೂರ ಸೇರ್ಸ್ಕೊಂಡು ಸೇರ್ಸ್ಕೊಂಡು ಹೋಗ್ತಿರ್ತೀವಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರಕ್ಕೆ ಬಂದಾಗ ಸಾವಿರದ ನೂರು ಇಯರ್ಲಿ ಇಂಕ್ರಿಮೆಂಟ್ ಸೇರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಎಲ್ಲಿವರೆಗೂ ಸೇರಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ನಲವತ್ತಾರು ಸಾವಿರದ ನಾನ್ನೂರಕ್ಕೆ ಬರತಕ್ಕ ಅದು ಐದು ವರ್ಷ ಆಗ್ಬೋದು ಆರು ವರ್ಷ ಆಗ್ಬೋದು ಬರೀ ಮೂರೇ ವರ್ಷ ಆಗ್ಬೋದು ಅಲ್ಲಿವರೆಗೂ ಸೇರಿಸ್ವಿ ಈಗ ನಲವತ್ತಾರು ಸಾವಿರದ ನಾನ್ನೂರಕ್ಕೆ ಬಂದಮೇಲೆ ಮತ್ತೆ ಇಯರ್ಲಿ ಇನ್ಕ್ರಿಮೆಂಟು ಸಾವಿರದ ಇನ್ನೂರ ಐವತ್ತನ್ನು ಸೇರಿಸ್ತೀವಿ ನಾವು ಸೊನ್ನೆ ಸೊನ್ನೆ ಐದು ನಾಲ್ಕು ಎರಡು ಆರು ಆರು ಒಂದು ಏಳು ನಲವತ್ತೇಳು ಸಾವಿರದ ಆರುನೂರ ಐವತ್ತು ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಬರ್ತೈತೆ ಇಯರ್ಲಿ ಇರ್ಲಿ ಇರ್ಲಿ ಹಿಂಗೆ ಕಂ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಲ್ಲಿವರೆಗೂ ಸಾವಿರದ ಇನ್ನೂರೈವತ್ತು ಸಾವಿರದ ಇನ್ನೂರೈವತ್ತು ವರ್ಷ ವರ್ಷ ಸೇರಿಸ್ಕೊಂಡು ಹೋಗಬೇಕು ಅಂತಂದರೆ ಎಲ್ಲಿ ಐವತ್ತ್ಮೂರು ಸಾವಿರದ ಒಂಬೈನೂರು ಬೇಸಿಕ್ ಬರುತ್ತೋ ಅಲ್ಲಿವರೆಗೂನು ಸಾವಿರದ ಇನ್ನೂರೈವತ್ತೇ ಸೇರಿಸ್ಕೊಂಡು ಈ ರೀತಿ ಸೇರಿಸ್ಕೊಂಡು ಸೇರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನೇ ನಾವು ವೇತನ ಶ್ರೇಣಿನ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ವಿಧಾನ ಅಂತೇಳಿ ಕರಿತಾ ಹೋಗ್ತೀವಿ ನೋಡಿ ಇಲ್ಲಿ ಕೇವಲ ಎರಡು ವರ್ಷಕ್ಕೆ ಏನಾಗಿದೆ ಅಂದರೆ ಏನು ಮೂವತ್ತೊಂಬತ್ತು ಸಾವಿರದ ಎಂಟುನೂರಿಗೆ ಬಂದಿದೆ ನೋಡಿ ಇಲ್ಲಿ ಎರಡೇ ವರ್ಷವೇ ಆಗಿ ಎರಡನೇ ಅಂದರೆ ಮೂರನೇ ವರ್ಷಕ್ಕೆ ಅದು ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಬರುತ್ತೆ ಅದಾದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ವರ್ಷ ಅದು ನೆಕ್ಸ್ಟ್ ಏಳು ವರ್ಷ ದಾಟಿದಾದ್ಮೇಲೆ ಮಾತ್ರ ಸಾವಿರದ ಐವತ್ತು ಇಯರ್ಲಿ ಇನ್ಕ್ರಿಮೆಂಟ್ ಸೆರಕ್ಕೆ ಸಾಧ್ಯತೆ ಬಟ್ ಇಷ್ಟು ವರ್ಷ ಚಾನ್ಸ್ ಇಲ್ಲ ಯಾಕೆಂದರೆ ಐದರಿಂದ ಐದರಿಂದ ಆರು ವರ್ಷ ಅಥವಾ ಏಳು ವರ್ಷ ಐದರಿಂದ ಏಳು ವರ್ಷದೊಳಗಡೆ ಏನು ನ್ಯೂ ಪೇ ಸ್ಕೇಲ್ ಬಂದಿರ್ತಿ ನ್ಯೂ ಪೇ ಸ್ಕೇಲ್ ಸ್ಟಾರ್ಟ್ ಆಗುತ್ತೆ ಹೊಸ ಪೇ ಸ್ಕೇಲ್ ಸ್ಟಾರ್ಟ್ ಅಂತಂದ್ರೆ ಅರ್ಥ ಯಾಕಂದರೆ ಹೊಸ ವೇತನ ಆಯೋಗ ಸ್ಟಾರ್ಟ್ ಮಾಡಿದ್ರೆ ಈಗ ಆರನೇ ವೇತನ ಆಯೋಗದ ಪ್ರಕಾರ ಈ ರೀತಿಯಾಗಿರ್ತಕ್ಕಂಥ ವೇತನ ಶ್ರೇಣಿ ಇದೆ ಬೇಸಿಕ್ ಇದೆ ಇಯರ್ಲಿ ಇನ್ಕ್ರಿಮೆಂಟ್ ಇದೆ ನೆಕ್ಸ್ಟು ಈ ಗೌರ್ಮೆಂಟ್ ಎಂಡ್ ಅಷ್ಟೊತ್ತಿಗೆ ಎರಡು ಸಾವಿರದ ಇಪ್ಪತ್ತ ಮೂರು ಅಥವಾ ಇಪ್ಪತ್ತ್ನಾಲ್ಕರ ವೇಳೆಯಷ್ಟೊತ್ತಿಗೆನೇ ಏಳನೇ ವೇತನ ಆಯೋಗ ಬರುತ್ತೆ ಏಳನೇ ವೇತನ ಏಳನೇ ವೇತನ ಆಯೋಗ ಬಂದಾಗ ಈ ಮತ್ತೆ ಹೊಸ ವೇತನ ಶ್ರೇಣಿ ಬರುತ್ತೆ ಹೊಸ ವೇತನ ಶ್ರೇಣಿ ಬಂದು ಇಯರ್ಲಿ ಇನ್ಕ್ರಿಮೆಂಟು ಎಷ್ಟು ರೈಸ್ ಆಗಬೇಕು ಆ ವೇತನ ಶ್ರೇಣಿ ಬೇಸಿಕ್ ಬಂದಾಗ ಎಷ್ಟು ರೈಸ್ ಆಗಬೇಕು ಎಷ್ಟು ರೈಸ್ ಆಗಬೇಕು ಎಷ್ಟು ರೈಸ್ ಆಗಬೇಕು ಅಂತಕ್ಕಂಥ ವಿಚಾರ ಚೇಂಜ್ ಆಗ್ತಾ ಹೋಗುತ್ತೆ ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಖಂಡಿತ ಭಾವಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಕಾದ್ರೆ ನಿಮ್ಗೆ ಇನ್ನೂ ಅರ್ಥ ಆಗಬೇಕು ಅಂತಂದ್ರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ದು ವೇತನ ಶ್ರೇಣಿ ತಗೊಂಡು ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತೀನಿ ಎಸ್ ನಾನು ಈಗ ಆಲ್ರೆಡಿ ಎಸ್ ಡಿ ಐ ಸಂಬಂಧಪಟ್ಟಂತೆ ಸ್ಯಾಲ್ರಿ ಮಾಡಿದ್ದೀನಿ ಎಫ್ ಡಿ ಐ ಸಂಬಂಧಪಟ್ಟಂತೆ ಸ್ಯಾಲ್ರಿ ಮಾಡಿದೀವಿ ಪಿ ಎಸ್ ಐ ಸಂಬಂಧಪಟ್ಟಂತೆ ಸ್ಯಾಲ್ರಿ ಮಾಡಿದೀವಿ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಸ್ಯಾಲ್ರಿ ಮಾಡಿದೀವಿ ಇನ್ನೂ ಬೇರೆ ಬೇರೆ ಹುದ್ದೆಗಳಿಗೆ ಸ್ಯಾ ಏನು ಬೇರೆ ಬೇರೆ ಹುದ್ದೆಗಳ ಕುರಿತು ಸ್ಯಾಲ್ರಿ ಎಷ್ಟಿದೆ ಅದನ್ನು ಮಾಡಿ ಅಂತ ಹೇಳಿದರೆ ಖಂಡಿತ ಮಾಡ್ತೀನಿ ಮತ್ತು ಈ ಹುದ್ದೆಗಳು ಏನು ಬೇಸಿಕ್ ಇಟ್ಕೊಂಡು ಈ ಥರದ ವೇತನ ಶ್ರೇಣಿ ಇಟ್ಕೊಂಡು ನಿಮ್ಗೆ ಏನಾದರೂ ವೀಡಿಯೋ ಬೇಕು ಅನ್ಸು ಅನಿಸಿದ್ರೆ ನಾನು ಮಾಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಮತ್ತು ಸ್ಯಾಲ್ರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸುಲಭವಾಗಿ ದೊರೀತವೆ ಮತ್ತು ಮುಂದೆ ನಾವು ಆಗ್ತಕ್ಕಂಥ ವೀಡಿಯೋಗಳು ನೇರವಾಗಿ ನಿಮ್ಮ ನೋಟಿಫಿಕೇಷನ್ಗೆ ಬಂದು ಬೀಳುತ್ತೆ ಧನ್ಯವಾದಗಳು